ಆತ್ಮೀಯ ವೀಕ್ಷಕರೇ ನಮಗೆಲ್ರಿಗೂ ಎಸ್ ಎಲ್ ಎನ್ ಟೆಕ್ ಪ್ಯಾಲೇಸ್ ಚಾನಲ್ಗೆ ಆಧಾರದ ಸುಸ್ವಾಗತ ಇದುವರೆಗೆ ನಾನು ಸುಮಾರು ಟೆಕ್ನಿಕಲ್ ಆಗಿ ಸುಮಾರು ವೀಡಿಯೋಸ್ ಹಾಕಿದ್ದೀನಿ ತಾವೆಲ್ಲ ನೋಡಿದ್ದೀರಿ ಸುಮಾರು ಜನ ಕಮೆಂಟ್ ಮಾಡಿದ್ದೀರಿ ಇವತ್ತು ನಾನು ಒಂದು ಹೊಸ ವಿಚಾರದ ಬಗ್ಗೆ ನಿಮ್ಮ ಮುಂದಗಡೆ ಬರ್ತಾಯಿದ್ದೀನಿ ಏನು ಅಂತಂದರೆ ಇದು ಕರ್ನಾಟಕ ಸರ್ಕಾರದ ಗೃಹಜ್ಯೋತಿ ಬಳಕೆದಾರರ ಸ್ಕೀಮ್ ಬಗ್ಗೆ ಇವತ್ತು ಕರ್ನಾಟಕದಲ್ಲಿ ಈಗ ಹೊಸ ಸರ್ಕಾರ ಸಹ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗೃಹ ಜ್ಯೋತಿ ಯೋಜನೆಯಡಿ ಇನ್ನೂರು ಯೂನಿಟ್ವರೆಗೆ ಇನ್ನೂರು ಯೂನಿಟ್ವರೆಗೆ ಇನ್ನೂರು ಯೂನಿಟ್ ಅಲ್ಲ ಇನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಸೌಲಭ್ಯ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಐದು ವಿದ್ಯುತ್ ವಿತರಣಾ ಕಂಪನಿ ವ್ಯಾಪ್ತಿಯಲ್ಲಿ ಈಗ ಪ್ರೆಸೆಂಟು ಒಂದು ಪಾಯಿಂಟ್ ಐದು ಆರು ಕೋಟಿ ಜನ ಈಗ ಇದರಲ್ಲಿ ನೋಂದಾಯಿತರಾಗಿದ್ದಾರೆ ಅಂದರೆ ಫಲಾನುಭವಿಗಳಾಗಿದ್ದಾರೆ ಇದುವರೆಗೆ ಕಳೆದ ತಿಂಗಳ ಅಂತ್ಯದವರೆಗೆ ಒಂದು ಪಾಯಿಂಟ್ ಐದು ಆರು ಕೋಟಿ ಜನ ಇದನ್ನು ಫಲಾನುಭವಿಗಳಾಗಿ ಮತ್ತು ಇದನ್ನು ಸೌಲಭ್ಯ ಪಡ್ಕೊಂಡಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಏನು ಅಂತ ಜನ ಎಲ್ಲ ಮುಖ್ಯವಾಗಿ ನನಗೆ ಟೂ ಹಂಡ್ರೆಡ್ ಯೂನಿಟ್ಸ್ವರೆಗೆ ಫ್ರೀ ಇದೆ ನಾನು ಏನು ಕಟ್ಟುವಂಗಿಲ್ಲ ಅಂತ ಬಹುತೇಕ ಜನದ್ದು ನಂಬಿಕೆ ಅಥವಾ ಅವರು ಆ ಥರ ತಿಳ್ಕೊಂಡಿದ್ದಾರೆ ಆ್ಯಕ್ಚುಲಾಗಿ ಇದು ಆ ಥರ ಇಲ್ಲ ಸ್ಕೀಮು ಏನು ಅಂತ ಅಂದರೆ ಈಗ ಸಪೋಸ್ ನಿಮ್ಮ ಮನೇಲಿ ಹಿಂದೆ ನೀವೊಂದು ತಿಂಗಳಿಗೆ ಐವತ್ತು ಯೂನಿಟು ಬಳಸ್ತಿದ್ರಿ ಅಂತ ಅಂದರೆ ಅದಕ್ಕೆ ಹತ್ತು ಪರ್ಸೆಂಟ್ ಸೇರಿಸಿ ಐದು ಯೂನಿಟ್ ಎಕ್ಸ್ಟ್ರಾ ಐವತ್ತೈದು ಯೂನಿಟ್ ಬಳಸೋದಕ್ಕೆ ನಿಮಗೆ ಫಿಕ್ಸ್ ಮಾಡಿರ್ತಾರೆ ಪ್ರತಿ ತಿಂಗಳು ಇಷ್ಟನ್ನು ನೀವು ಬಳಸ್ಬೋದು ಅಂತ ಈಗ ಮೋರ್ ದೆನ್ ಫಿಫ್ಟಿ ಫೈವ್ ಆದರೆ ಐವತ್ತಾರನೇ ಯೂನಿಟಿಂದ ನೀವು ಆ್ಯಸ್ ಯೂಸುವಲ್ ನಿಮಗೆ ಐವತ್ತರ ಮೇಲೆ ಏನು ಯೂನಿಟ್ ಕನ್ಸಮ್ಷನ್ಗೆ ಪ್ರೆಸೆಂಟ್ ಟ್ಯಾರಿಫ್ ಇರುತ್ತೆ ಅದರಲ್ಲಿ ನೀವು ದುಡ್ಡು ಕಟ್ಟಬೇಕು ಇದು ಕಾನ್ಸೆಪ್ಟ್ ಆ್ಯಕ್ಚುಲಾಗಿ ಜನ ಏನು ತಿಳ್ಕೊಂಡಿರೋದು ಅಂತಂದರೆ ಎಲ್ಲ ಇನ್ನೂರು ಯೂನಿಟ್ವರೆಗೆ ಎಲ್ರಿಗೂ ಫ್ರೀ ಅಂತಲ್ಲ ಯಾರ್ಯಾರು ಎಷ್ಟೆಷ್ಟು ಬಳಕೆ ಮಾಡ್ತಿದ್ರು ಹಿಂದೆ ಅದನ್ನು ಅವರು ಅವರೇಜ್ ಮಾಡಿ ಅಂದರೆ ಒಂದು ವರ್ಷದ ಅವರೇಜ್ ಹನ್ನೆರಡು ತಿಂಗಳು ಅವರೇಜು ಈಗ ಸಪೋಸ್ ಐವತ್ತು ಯೂನಿಟು ಪ್ರತಿ ತಿಂಗಳು ಬಳಕೆ ಮಾಡ್ತಾಯಿದ್ರೆ ಹನ್ನೆರಡು ತಿಂಗಳಿಗೆ ಆರುನೂರು ಯೂನಿಟ್ ಆಯಿತು ಆರುನೂರು ಯೂನಿಟುಗೆ ಅನ್ನ ಹನ್ನೆರಡು ತಿಂಗಳಿಂದ ಬಾಕ್ಸಿ ಐವತ್ತು ಯೂನಿಟೇ ಬರ್ತದೆ ಐವತ್ತು ಪ್ಲಸ್ ಹತ್ತು ಪರ್ಸೆಂಟು ಅಂತಂದರೆ ಐವತ್ತೈದು ಯೂನಿಟು ನಿಮಗೆ ಕೊಟ್ಟಿದ್ದಾರೆ ಆ ಥರ ಈಗ ಕ್ಯಾ ಐವತ್ತು ಯೂನಿಟ್ ಬಗ್ಗೆ ನಾನು ಎಕ್ಸಾಂಪಲ್ ಹೇಳಿದೆ ಎಲ್ರಿಗೂ ಐವತ್ತು ಯೂನಿಟೇ ಅಲ್ಲ ಯಾರು ಎಸ್ಟೇಟ್ ಬಳಸ್ತಿದ್ರಿ ನಿಮಗೆ ಹನ್ನೆರಡು ತಿಂಗಳು ಬಳಕೆ ತಗೊಂಡು ಅದನ್ನು ಟ್ವೆಲ್ ಮಲ್ಲಿ ಡಿವೈಡ್ ಮಾಡಿ ಅದಕ್ಕೆ ಹತ್ತು ಪರ್ಸೆಂಟ್ ಆ್ಯಡ್ ಮಾಡಿ ನಿಮಗೆ ಎಂಟೈಟಲ್ಡ್ ಯೂನಿಟ್ ಅಂದರೆ ನಿಮಗೆ ಎಷ್ಟು ಟು ಯೂನಿಟು ಫಿಕ್ಸ್ ಮಾಡಿದ್ದೀವಿ ಅಂತ ನಿಮಗೆ ಬಿಲ್ನಲ್ಲಿ ಬರುತ್ತೆ ಆ ಎಂಟೈತೆರಡು ಯೂನಿಟ್ಗಿಂತ ಮೇಲೆ ಕನ್ಸಮ್ ಕನ್ಸ್ಯೂಮ್ ಮಾಡಿದ್ರೆ ನೀವು ಎನರ್ಜಿ ಚಾರ್ಜಸನ್ನು ಕಟ್ಟಬೇಕು ಮತ್ತು ಟೂ ಹಂಡ್ರೆಡ್ ಯೂನಿಟ್ ಕ್ರಾಸ್ ಆದರೆ ಟೂ ಹಂಡ್ರೆಡ್ ಯೂನಿಟ್ ಸಪೋಸ್ ನೀವು ಜಾಸ್ತಿ ಬಳಸಿ ನೀವು ಟೂ ಹಂಡ್ರೆಡ್ ಯೂನಿಟ್ ಕ್ರಾಸ್ ಆದರೆ ಅದ್ರ ಜೊತೆಗೆ ಪ್ರತಿ ತಿಂಗಳ ಮಾಸಿಕ ಕನಿಷ್ಠ ಅಂದರೆ ಮಂತ್ಲಿ ಮಿನಿಮಮ್ ಚಾರ್ಜಸ್ ಅಂದರೆ ಫಿಕ್ಸೆಡ್ ಚಾರ್ಜಸ್ ಅದು ಫಿಕ್ಸೆಡ್ ಚಾರ್ಜಸ್ನು ಸೇರಿಸಿ ಎನರ್ಜಿ ಚಾರ್ಜಸ್ ಜೊತೆಗೆ ಕಟ್ಟಬೇಕಾಗತ್ತೆ ಇಲ್ಲ ಅಂತಂದರೆ ನೀವು ಎಷ್ಟು ನಿಮಗೆ ಎಂಟೈಲ್ಟ್ರಿಡ್ ಯೂನಿಟ್ ಎಷ್ಟಿದೆ ಅದರ ಮೇಲೆ ನೀವು ಎಷ್ಟು ಯೂಸ್ ಮಾಡಿದಿರಿ ಅದಕ್ಕೆ ಈಗ ಪ್ರೆಸೆಂಟ್ ಟ್ಯಾರಿಫಲ್ಲಿ ಏನಿದೆ ರೇಟು ಅದನ್ನು ನೋಡಿ ಕಟ್ಟಬೇಕು ಈ ಕಟ್ಟದೆ ಹೋದ್ರೆ ಏನಾಗುತ್ತೆ ಅಂತ ಅನ್ನೋದು ನೀವು ನಿಮ್ದು ನಾ ಯಾಕೆ ಕಟ್ಟಬೇಕು ಅಂತಂದರೆ ಈಗ ಎನರ್ಜಿ ಡಿಪಾರ್ಟ್ಮೆಂಟ್ ಅಥವಾ ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆನಲ್ಲಿ ಒಂದು ಪ್ರಸ್ತಾವನೆಯನ್ನು ಮಂಡಿಸಿದ್ದಾರೆ ಯಾಕೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಈಗ ಐದು ವಿದ್ಯುತ್ ವಿತರಣಾ ಕಂಪನಿ ವ್ಯಾಪ್ತಿನಲ್ಲಿ ಸುಮಾರು ಹನ್ನೆರಡು ಲಕ್ಷ ಬಳಕೆದಾರರು ಡಿಫಾಲ್ಟರ್ ಇದ್ದಾರೆ ಅಂದರೆ ವಿದ್ಯುತ್ ಬಿಲ್ ಬಾಕಿ ಉಳಿಸ್ಕೊಂಡಿರೋರು ಜೊತೆಗೆ ಈಗ ನಿಮಗೆ ಗೃಹ ಜ್ಯೋತಿ ಸ್ಕೀಮ್ ಬಂದ ಮೇಲೆ ನೀವು ಹೆಚ್ಚು ಯೂನಿಟ್ ಬಳಸಿರೋದನ್ನು ಕಟ್ಟದೇ ಇರೋರು ಎಲ್ಲರೂ ಸೇರಿ ನಿಮಗೆ ಸ ಅರೌಂಡ್ ಹನ್ನೆರಡು ಲಕ್ಷ ಬಳಕೆದಾರರು ಇದ್ದಾರೆ ಅಂತ ಐದು ವಿದ್ಯುತ್ ವಿತರಣಾ ಕಂಪ್ನಿಗಳು ಅಂದಾಜು ಮಾಡಿದ್ದಾರೆ ಈಗ ಅವ್ರಿಗೆಲ್ಲ ಏನಾಗುತ್ತೆ ಅಂತಂದರೆ ಈಗ ಸಪೋಸ್ ಒನ್ಸ್ ನೀವು ಎನರ್ಜಿ ಚಾರ್ಜಸ್ ಕಟ್ತೇನೆ ಡಿಸ್ಕನೆಕ್ಟ್ ಆದರೆ ಡಿಸ್ಕನೆಕ್ಟ್ ಆಗಿಬಿಟ್ರೆ ನಿಮಗೆ ಗೃಹ ಜ್ಯೋತಿಯಿಂದ ಹೊರಗೆ ತಗಲಿಕ್ಕೆ ಒಂದು ಪ್ರಸ್ತಾವನೆಯನ್ನು ಮಂಡಿಸಿದ್ದಾರೆ ಇದ್ರ ಪ್ರಕಾರ ಏನಾಗುತ್ತೆ ಅಂತಂದರೆ ಸಪೋಸ್ ನೀವು ಐವತ್ತು ಯೂನಿಟು ಅಥವಾ ಐವತ್ತೈದು ಯೂನಿಟ್ ನಿಮಗೆ ಎರಡು ಯೂನಿಟ್ ಇದ್ದರೆ ನೀವು ಹತ್ತು ಯೂನಿಟ್ ಜಾಸ್ತಿ ಉಪಯೋಗಿಸ್ ಅರವತ್ತೈದು ಮಾಡಿ ನಿಮಗೆ ಪ್ರತಿ ತಿಂಗಳು ಹಾಗೆ ಬರ್ತಾಯಿದ್ರೆ ನನಗೆ ಹನ್ನೆರಡು ಟೂ ಹಂಡ್ರೆಡ್ ಯೂನಿಟ್ಸ್ವರೆಗೆ ಫ್ರೀ ಇದೆ ಅಂತ ಅನ್ನೋದಲ್ಲ ನಿಮಗೆ ಎಷ್ಟು ಐವತ್ತೈದು ಯೂನಿಟ್ ಮೇಲೆ ನೀವು ಕನ್ಸ್ಯೂಮ್ ಮಾಡ್ತೀರಿ ಅದನ್ನು ನೀವು ಪ್ರತಿ ತಿಂಗಳು ಮರಿದನೇ ಕಟ್ಟಬೇಕು ಕಟ್ಟದೆ ಹೋದ್ರೆ ಏನು ಅಂತ ಅಂದರೆ ಇವರೆಲ್ಲರೂ ಸೇರಿ ನೀವು ವಿದ್ಯುತ್ ಬಳ ಬಾಕಿ ಇರೋರನ್ನ ಗೃಹ ಜ್ಯೋತಿ ಯೋಜನೆಯಿಂದ ಹೊರಗೆ ತಂದುಬಿಡ್ಬೇಕು ಅಂತ ಅಂದ್ಬಿಟ್ಟು ಒಂದು ಪ್ರಸ್ತಾವನೆ ಮಂಡಿಸಿದ್ದಾರೆ ಅದಕ್ಕೋಸ್ಕರ ಏನು ಮಾಡಬೇಕು ನೀವು ಗೃಹ ಜ್ಯೋತಿ ಯೋಜನೆ ಅಡಿ ವಿದ್ಯುತ್ ಉಪಯೋಗಿಸ್ತಾ ಇರೋರೆಲ್ಲ ಸಾಧ್ಯವಾದಷ್ಟು ನಿಮಗೆ ಎಂಟೈಟ್ ಯೂನಿಟ್ ಒಳಗೆ ಉಪಯೋಗಿಸಿ ಸಾಧ್ಯವಾಗದಿದ್ದರೆ ನೀವು ಎ ನೀವು ಎಕ್ಸ್ಟ್ರಾ ಕನ್ಸ್ಯೂಮ್ ಮಾಡಿದರೆ ಅದನ್ನು ಎನರ್ಜಿ ಚಾರ್ಜಸನ್ನು ದಯಮಾಡಿ ನೀವು ಏನ ಪ್ರತಿ ಬಿಲ್ಲಲ್ಲಿ ನೋಡಿ ನಿಮ್ಗೆ ಎಂಟೈಟ್ ಯೂನಿಟ್ಗಿಂತ ಎಕ್ಸ್ಟ್ರಾ ಇದ್ದು ನೀವು ಕಟ್ಟಬೇಕಾದ ಅಮೌಂಟ್ ಮೆನ್ಷನ್ ಮಾಡಿರ್ತಾರೆ ಅದರಲ್ಲಿ ಅದನ್ನು ಮರಿದೇನೆ ಕಟ್ಟಿ ಇಲ್ಲ ಅಂತಂದರೆ ನೀವು ಒಂದು ಸಲ ಡಿಸ್ಕನೆಕ್ಟ್ ಆದರೆ ಅವರನ್ನು ಗೃಹಜ್ಯೋತಿ ಜ್ಯೋತಿ ಯೋಜನೆಯಿಂದ ಹೊರಗೆ ತರಬೇಕು ಅಂತ ಅಂದ್ಬಿಟ್ಟು ಈಗ ಪ್ರಸಕ್ತ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸಬೇಕು ಅಂತ ಅಂದ್ಬಿಟ್ಟು ಇಂಧನ ಇಲಾಖೆಯಿಂದ ಪ್ರಸ್ತಾವನೆ ಇದೆ ಅದಕ್ಕೋಸ್ಕರ ಎಲ್ಲ ಬಳಕೆದಾರರು ಎಲ್ಲ ಬಳಕೆದಾರರು ಯಾರು ಡಿಫಾಲ್ಟ್ ಇದ್ದೀರಿ ಅಂದರೆ ಎನರ್ಜಿ ಚಾರ್ಜಸ್ ಕಟ್ತೇ ಇರೋರು ಅವರೆಲ್ಲ ದಯಮಾಡಿ ಕಟ್ಟಿ ಇದೇ ಸ್ಕೀಮಲ್ಲಿ ಮುಂದುವರಿ ಎಷ್ಟರ ತನಕ ಮುಂದುವರಿಯುತ್ತೆ ಈ ಸ್ಕೀಮು ಅಲ್ಲಿವರೆಗೆ ಉಳ್ಕೊಳ್ಳಿಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನೀವು ಬಾಕಿ ಇರೋದೆಲ್ಲನೇ ಕಟ್ಟಬೇಕು ಮತ್ತು ಗೃಹ ಇದು ಕುಟೀರ ಜ್ಯೋತಿ ಮತ್ತು ಭಾಗ್ಯಜ್ಯೋತಿ ಇನ್ಸ್ಟಾಲೇಷನ್ಗೂ ಕೂಡ ಕರ್ನಾಟಕದಲ್ಲಿ ಈಗ ಈ ಸೌಲಭ್ಯನ ವಿಸ್ತರಿಸಬೇಕು ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದಾರೆ ಗೌರ್ಮೆಂಟಿಂದ ಅವರು ಅರೌಂಡು ಇಪ್ಪತ್ನಾಲ್ಕು ಲಕ್ಷ ಬಳಕೆದಾರರಿದ್ದಾರೆ ಐದು ವಿದ್ಯುತ್ ವಿತರಣಾ ಕಂಪನಿಯಿಂದ ಗೃಹ ಕುಟೀರ ಜ್ಯೋತಿ ಮತ್ತು ಭಾಗ್ಯಜ್ಯೋತಿ ಇನ್ಸ್ಟಾಲೇಷನ್ ಅವರು ಪ್ರತಿ ತಿಂಗಳು ನಲವತ್ತು ಯೂನಿಟು ಅವರಿಗೆ ಫ್ರೀ ಇತ್ತು ನಲ್ವತ್ತು ಯೂನಿಟು ಮೇಲೆ ಕನ್ಸ್ಯೂಮ್ ಮಾಡಿದ್ರೆ ಅವರಿಗೆ ಎನರ್ಜಿ ಚಾರ್ಜಸ್ ಕಟ್ಟಬೇಕಿತ್ತು ನಾನು ನಲವತ್ತು ಯೂನಿಟು ಫ್ರೀ ಇತ್ತು ಈಗ ಅವರನ್ನು ಈ ಸ್ಕೀಮ್ ವ್ಯಾಪ್ತಿಗೆ ತಂದಿದ್ದಾರೆ ಅವರು ಕೂಡ ನೀವು ನಿಮ್ಮ ಲಿಮಿಟ್ಟು ನಿಮ್ಮ ನಲವತ್ತು ಯೂನಿಟ್ ಏನು ಲಿಮಿಟ್ ಇದೆ ಆ ಲಿಮಿಟ್ ಒಳಗೆ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಆವಾಗಲೂ ಕೂಡ ಎನರ್ಜಿ ಚಾರ್ಜಸನ್ನೇ ಕಟ್ಟಬೇಕು ಇನ್ ಕೇಸ್ ನೀವು ಗೃಹ ಜ್ಯೋತಿ ಒಳಗಡೆ ಬಂದು ನೀವು ಡಿಸ್ಕೌಂಟ್ ಆಗಿಬಿಟ್ರೆ ನೀವು ಕುರು ಕುಟಿರ ಜ್ಯೋತಿ ಭಾಗ್ಯ ಜ್ಯೋತಿ ಮತ್ತು ಗೃಹ ಜ್ಯೋತಿಯಿಂದ ಹೊರಗೆ ಉಳ್ಕೊಬಿಡ್ತೀರಿ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ನೀವು ಏನು ಬ ಎಕ್ಸಸ್ ಕನ್ಸ್ಯೂಮ್ ಮಾಡ್ತೀರಿ ಅಂದರೆ ಹೆಚ್ಚುವರಿ ಬಳಕೆ ಏನು ಮಾಡ್ತೀರಿ ಅದಕ್ಕೆ ನೀವು ಮರಿದೇನೆ ದುಡ್ಡು ಕಟ್ಟಿ ಮ ದುಡ್ಡು ಕಟ್ಟೋದ್ರಿಂದ ನೀವು ಇದೇ ಸ್ಕೀಮಲ್ಲಿ ಉಳ್ಕೋತೀರಿ ಎಲ್ಲಿ ತನಕ ಸ್ಕೀಮ್ ಇರುತ್ತೆ ಅದು ಓಕೆ ಅಲ್ಲಿ ತನಕ ಸ್ಕೀಮ್ ಇರುವಂಗೆ ನೋಡ್ಕೊಳ್ಳಿ ಮತ್ತು ಈ ಹೊಸದಾಗಿ ನೀವು ಗೃಹ ಜ್ಯೋತಿ ಸ್ಕೀಮ್ಗೆ ಸೇರಿಸ್ಬೇಕಾದ್ರೆ ಈಗ ಸೇವಾ ಸಿಂಧು ನೆಲೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವು ಇದು ಮಾಡ್ಬೋದು ನೀವು ಅಪ್ಲಿಕೇಶನ್ ಹಾಕೋಬೋದು ನೀವು ಆಮೇಲೆ ಇನ್ನೊಂದು ಇದು ಈಗ ನೀವು ಸಪೋಸ್ ಬಾಡಿಗೆ ಮನೆಯಲ್ಲಿ ಇದ್ದೀರಿ ಬಾಡಿಗೆ ಮನೆಯಲ್ಲಿ ಗೃಹ ಜ್ಯೋತಿ ಇದ್ದೀರಿ ನೀವು ಗೃಹ ಜ್ಯೋತಿ ನಿಮಗೆ ನೂರು ಯೂನಿಟ್ ಬಳಕೆ ನೀವು ಅಲ್ಲಿ ಮಾಡ್ತಾಯಿದ್ದೀರಿ ಎಂಟೈಟಲ್ಡ್ ಯೂನಿಟು ನೂರತ್ತು ಯೂನಿಟು ನಿಮಗೆ ಕೊಟ್ಟಿದ್ದಾರೆ ಅಷ್ಟು ಯೂನಿಟು ಫ್ರೀ ಬರ್ತಿತ್ತು ಸಪೋಸ್ ನೀವು ಬಾಡಿಗೆ ಮನೆ ಚೇಂಜ್ ಮಾಡಿ ಮುನ್ನೊಂದು ಮನೆಗೆ ಹೋಗ್ತೀರಿ ಅಲ್ಲಿ ಅವರು ಕನ್ಸ್ಯೂಮ್ಸನ್ನು ಕಡಿಮೆ ಮಾಡ್ತಿದ್ದಾನಪ್ಪ ಅಲ್ಲಿ ಆ ಮನೇಲಿ ಇದ್ದವರು ಕಡಿಮೆ ಮಾಡ್ತಿದ್ರು ಒಂದು ಎಪ್ಪತ್ತು ಯೂನಿಟ್ ಉಪಯೋಗಿಸ್ತಿದ್ರು ಅಂತಂದರೆ ಅವರಿಗೆ ಎಪ್ಪತ್ತೇಳು ಯೂನಿಟ್ ಫಿಕ್ಸ್ ಆಗಿರ್ತದೆ ನೀವು ಅಷ್ಟಕ್ಕೇ ರಿಸ್ಟ್ರಿಕ್ಟ್ ಆಗಬೇಕು ನೀವು ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಆಗಿ ಎಪ್ಪತ್ತೇಳು ಯೂನಿಟ್ನೇ ನನಗೆ ಅಲ್ಲಿ ನೂರತ್ತಿತ್ತು ಇಲ್ಲ ನೂರತ್ತು ಉಪಯೋಗಿಸ್ತೀನಿ ಅಂತಂದರೆ ನೀವು ಅಷ್ಟಕ್ಕೆ ಎನರ್ಜಿ ಚಾರ್ಜಸ್ ಕಟ್ಟಬೇಕಾಯ್ತದೆ ನಿಮ್ಮ ಬಳಕೆಯನ್ನು ನೋಡಿ ಉಪ್ಯೋಗಿಸ್ಕೊಳ್ಳಿ ನೀವು ಎಕ್ಸ್ಟ್ರಾ ಬಳಸಿದ ಯೂನಿಟ್ಗೆ ನೀವು ನೀವು ಎನರ್ಜಿ ಚಾರ್ಜಸ್ ಕಟ್ಟಬೇಕಾಯ್ತದೆ ಇದು ಸ್ಕೀಮ್ ಅದಕ್ಕೋಸ್ಕರ ನೀವು ಗೃಹಜ್ಯೋತಿ ಬಳಕೆದಾರರು ನಿಮ್ಮ ಎಂಟೈಟಲ್ಡ್ ಯೂನಿಟ್ ಅಂದರೆ ನಿಮಗೆ ನಿಗದಿಪಡಿಸಿದ ಯೂನಿಟನ್ನು ಫ್ರೀ ಯೂನಿಟನ್ನು ಅಷ್ಟು ಮಾತ್ರ ಬಳಸಿಕೆ ಪ್ರಯತ್ನ ಪಡಿ ಇಲ್ಲ ಅಂತಂದರೆ ನೀವು ಎಕ್ಸಸ್ ಕನ್ಸಮ್ಷನ್ ಏನು ಮಾಡ್ತೀರಿ ಅಂದರೆ ಹೆಚ್ಚುವರಿ ಬಳಕೆ ಏನು ಮಾಡ್ತೀರಿ ಅದನ್ನು ನೀವು ಪ್ರತಿ ತಿಂಗಳು ಬಿಲ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದನ್ನು ಕಟ್ಟಿ ನೀವು ಗೃಹ ಜ್ಯೋತಿ ಸ್ಕೀಮ್ನಲ್ಲೇ ಉಳ್ಕೊಳ್ಳಿ ಕಟ್ಟದೇ ಇದ್ದರೆ ಏನಾಗುತ್ತೆ ಅಂತ ನಾನು ಹೇಳಿದ್ನಲ್ಲ ಈಗ ಇಂಧನ ಇಲಾಖೆಯಿಂದ ಪ್ರಸ್ತಾವನೆ ಹೋಗಿದೆ ಯಾರ್ಯಾರು ಡಿಫಾಲ್ಟ್ರು ಈಗ ಅವ್ರನ್ನ ಡಿಸ್ಕನೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಗೃಹ ಜ್ಯೋತಿ ಯೋಜನೆಯಿಂದ ಹೊರಗೆ ಬಿಡ್ಬೇಕು ಅಂತ ಅಂದ್ಬಿಟ್ಟು ಪ್ರಸ್ತಾವನೆ ಮಂಡಿಸ್ತಾ ಇದ್ದಾರೆ ಚಳಿಗಾಲದ ಅಧಿವೇಶನದಲ್ಲಿ ಅದು ಬರ್ಬೋದು ಅದಕ್ಕೋಸ್ಕರ ನೀವು ಎಲ್ಲ ಇದನ್ನು ಎಲ್ಲ ಎನರ್ಜಿ ಎಕ್ಸಸ್ ಎನರ್ಜಿ ಏನು ಕನ್ಸ್ಯೂಮ್ ಮಾಡಿದ್ದೀರಿ ಅದನ್ನು ನೀವು ಮರಿದಿನೇ ಕಟ್ಟಿ ನಿನಗೆ ಈ ನಿಮಗೆ ಇಷ್ಟು ಇನ್ಫಾರ್ಮೇಷನನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಇದ್ರ ಹಿಂದೆ ನೀವು ನಾವು ಈಗ ಹೊಸ್ದಾಗಿ ನಮ್ಮ ಕರ್ನಾಟಕದಲ್ಲಿ ಎನ ಇದನ್ನು ಮನೆ ಬಳಕೆ ಗೃಹ ಇದು ವಾಣಿಜ್ಯ ಬಳಕೆ ಕೈಗಾರಿಕಾ ಬಳಕೆ ಮತ್ತು ಐ ಪಿ ಸೆಟ್ಟಿಗೆ ಯಾವ ಥರ ನಿಮಗೆ ಹೊಸ್ದಾಗಿ ವಿದ್ಯುತ್ ಕನೆಕ್ಷನ್ ತಗೋಬೇಕು ಅಂತ ಅಂದ್ಬಿಟ್ಟು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಇಷ್ಟೆಲ್ಲ ಹೇಳಿದ್ದೀನಿ ಅದನ್ನು ನೋಡಿ ನೀವು ಅದನ್ನು ಎಲ್ಲರೂ ತಪ್ಪದೇ ನೋಡಿ ಭಾಳ ಇನ್ಫಾರ್ಮೇಟಿವ್ ಆಗಿದೆ ಮತ್ತು ನೀವು ಯಾರಾದರೂ ಹೊಸ್ದಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್